ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಸೈನಿಕ ಚಿತ್ರದ ಚಿತ್ರೀಕರಣ ವೀಕ್ಷಿಸಲೆಂದು ಸಿಪಿ ಯೋಗೇಶ್ವರ್ ಅವರು ಲೇಹ್ಗೆ ಹೋಗಿ ಬರೋಣ ಬನ್ನಿ ಎಂದು ಕರೆದಾಗ ನನ್ನದೊಂದೇ ಕಂಡೀಷನ್ ಶುಕ್ರವಾರದ ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿಮಾ ಸಪ್ಲಿಮೆಂಟ್ ನಾನೇ ರೆಡಿ ಮಾಡಬೇಕು ಶನಿವಾರ ಹೊರಟರೆ ಮಂಗಳವಾರದ ತನಕ ಮಾತ್ರ ನಾನು ಲಭ್ಯ ಅಟ್ ಕಾಸ್ಟ್ ಬುಧವಾರ ಬೆಳಗ್ಗೆ ಬೆಂಗಳೂರಿಗೆ ಬಿಡುವುದಾದರೆ ನಾನು ರೆಡಿ ನನ್ನ ಈ ಕಂಡೀಷನ್ಗೆ ಒಪ್ಪಿಕೊಂಡ ಯೋಗೇಶ್ ಶನಿವಾರವೇ ನಮ್ಮ ಲೇಹ್ ಯಾತ್ರೆಯನ್ನು ಫಿಕ್ಸ್ ಮಾಡಿಕೊಂಡಿದ್ದರು ಅಂದು ಬೆಂಗಳೂರಿನಿಂದ ಹೊರಟ ಪತ್ರಕರ್ತರ ಮೂವತ್ತು ಮಂದಿಯ ತಂಡ ದೆಹಲಿ ತಲುಪಿ ಅಲ್ಲಿಂದ ಬಸ್ ಮೂಲಕ ಲೇಹ್ ಕಡೆಗೆ ಹೊರಟೇ ಬಿಟ್ಟಿತು ಇದೊಂದು ಭಯಾನಕ ರೋಮಾಂಚಕ ಯಾತ್ರೆ ಯೋಗೀಶ್ವರ್ ಅವರಿಗೆ ಸೈನಿಕ ಚಿತ್ರದ ಚಿತ್ರೀಕರಣವನ್ನು ಲೇಹ್ ಲಡಾಖ್ಗಳಲ್ಲೇ ಮಾಡಬೇಕೆಂಬ ಹುಕ್ಕಿ ಸೈನಿಕ ಎಂಬ ಟೈಟಲ್ಗಾದರೂ ಮರ್ಯಾದೆ ಬೇಡವೆ ರಾಜಕೀಯಕ್ಕೆ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ವರ್ಷಗಳ ಕಾಲ ರಜಾ ಘೋಷಿಸಿ ಸೈನಿಕ ಚಿತ್ರ ನಿರ್ಮಿಸಲು ಹೊರಟಿದ್ದರು ಯೋಗೀಶ್ ಈ ಯೋಗೀಶ್ವರ್ ಅವರನ್ನು ನಾವೆಲ್ಲ ಯೋಗೀಶ್ ಎಂದೇ ಕರೆದು ಅಭ್ಯಾಸ ಅದನ್ನೇ ಇಲ್ಲೂ ಮುಂದುವರಿಸುತ್ತೇನೆ ಆಗದೆ ತಾವೇ ನಿರ್ಮಿಸುವ ಈ ಚಿತ್ರದ ಹೀರೋ ಕೂಡ ಅವರೇ ಹೀಗಾಗಿ ಎಷ್ಟೇ ಕೋಟಿ ಖರ್ಚಾದರೂ ಪರವಾಗಿಲ್ಲ ಎಂಬ ನಿರ್ಧಾರ ಯೋಗೀಶ್ ಅವರದ್ದಾಗಿತ್ತು ಮಹೇಶ್ ಅವರ ನಿರ್ದೇಶನದ ಈ ಚಿತ್ರದ ಸಾಹಸಿ ಛಾಯಾಗ್ರಾಹಕರಾಗಿ ಎ ಸಿ ಮಹೇಂದ್ರನ್ ಆಯ್ಕೆಯಾಗಿದ್ದರು ನಾವು ಲೇಹ್ಗೆ ಹೊರಡುವಷ್ಟರಲ್ಲಿ ಚಿತ್ರದ ಶೇಕಡ ಎಪ್ಪತ್ತರಷ್ಟು ಕೆಲಸ ಕಾರ್ಯಗಳು ಮುಗಿದಿದ್ದವು ಕುಲು ಮನಾಲಿಯಿಂದ ಆರಂಭವಾಗುವ ಚಿತ್ರೀಕರಣ ಅಮೃತಸರದ ಗೋಲ್ಡನ್ ಟೆಂಪಲ್ ಚಂಡೀಗಢದ ರಾಕ್ ಗಾರ್ಡನ್ ಚಂದ್ರತಾಲ್ ಸರೋವರ ಕಾರ್ಗಿಲ್ ಟೈಗರ್ ಹಿಲ್ ಮೊದಲಾದ ರುದ್ರ ರಮಣೀಯ ಲೊಕೇಶನ್ಗಳಲ್ಲಿ ಚಿತ್ರೀಕರಿಸಿಯಾಗಿತ್ತು ಲೇಹ್ ಲಡಾಖ್ಗಳಲ್ಲಿ ಮಾತ್ರ ಚಿತ್ರೀಕರಣ ಬಾಕಿ ಉಳಿದಿತ್ತು ಅದು ರೋಮಾಂಚಕಾರಿ ಯುದ್ಧದ ದೃಶ್ಯಗಳು ಇದನ್ನು ತೋರಿಸಲೆಂದೇ ಯೋಗೇಶ್ ನಮ್ಮನ್ನೆಲ್ಲ ವಿಮಾನ ಹತ್ತಿಸಿದ್ದರು ಮೊದಲು ದೆಹಲಿ ನಂತರ ಕುಲುಮನಾಲಿ ಅಲ್ಲಿಯವರೆಗೂ ಎಲ್ಲವೂ ಸರಿಯಾಗಿತ್ತು ಅಲ್ಲಿಂದ ಮುಂದೆ ಯಮಯಾತನೆಯ ಪ್ರಯಾಣ ಆದರೆ ನಮ್ಮ ಉತ್ಸಾಹಿ ತಂಡಕ್ಕಿದು ದೊಡ್ಡ ವಿಷಯವಾಗಿರಲಿಲ್ಲ ಸುತ್ತಲೂ ರುದ್ರ ರಮಣೀಯ ಬೆಟ್ಟಗಳ ಸಾಲು ಮುಂಜಾನೆ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಬದಲಾಗುವ ಬೆಟ್ಟಗಳ ಬಣ್ಣ ನಡುವೆ ಹೆಬ್ಬಾವಿನ ರಸ್ತೆ ಚೂರು ಆಚೀಚೆಯಾದರೂ ಸಾವಿರಾರು ಅಡಿ ಪಾತಾಳಕ್ಕೆ ಬೀಳುವ ಆತಂಕ ಕೆಲವರು ಅಸ್ವಸ್ಥರಾದರು ಇನ್ನೂ ಕೆಲವರು ವಾಂತಿ ಮಾಡಿಕೊಂಡರು ಮತ್ತೆ ಕೆಲವರು ಉಸಿರಾಟದ ತೊಂದರೆಯಿಂದ ಬಳಲಿದರು ಲಡಾಖ್ ಹತ್ತಿರವಾಗುತ್ತಿರುವಂತೆಯೇ ವಾಂತಿ ಮಾಡಿ ಮಾಡಿ ಸುಸ್ತು ಹೊಡೆದ ಕೆಲವರು ಪ್ರಜ್ಞೆ ತಪ್ಪಿದವರಂತೆ ಬಸ್ಸಿನ ಸೀಟಲ್ಲೇ ನಿದ್ದೆ ಹೋಗಿದ್ದರು ಅಲ್ಲಿಯ ವಾತಾವರಣ ರುದ್ರಭೀಕರ ಬಸ್ಸು ಎಷ್ಟೇ ಸ್ಪೀಡಿನಲ್ಲಿ ಹೋದರೂ ರೋಟಾಂಗ್ ಪಾಸಿನಿಂದ ಸಿಯಾಚಿನ್ ಗ್ಲೆಸಿಯರ್ ಎಂಬ ಪ್ರದೇಶಕ್ಕೆ ಹೋಗಲು ಮೂವತ್ತಾರು ಗಂಟೆಗಳಾದರೂ ಬೇಕು ಕಡಿದಾದ ಬೆಟ್ಟ ಒಣಭೂಮಿ ಮರಗಿಡಗಳಿಲ್ಲದೆ ಉಸಿರಾಡಲು ಪರದಾಡುವಂಥ ಸ್ಥಿತಿ ಸಂಜೆ ಐದು ಗಂಟೆ ನಂತರ ಯಾರೂ ಪ್ರಯಾಣಿಸುವಂತಿಲ್ಲ ಅದಕ್ಕೆ ಅನುಮತಿ ನೀಡುವುದಿಲ್ಲ ಅಲ್ಲಿನ ಸೈನಿಕರ ಟೆಂಟ್ಗಳಲ್ಲೇ ರಾತ್ರಿ ಕಳೆಯಬೇಕು ನಾವು ಕೂಡ ಟೆಂಟೊಂದನ್ನು ಸೇರಿಕೊಂಡೆವು ರಾತ್ರಿಯ ಹನ್ನೆರಡು ಗಂಟೆಯ ಹೊತ್ತಿನಲ್ಲಿ ನಮ್ಮ ಜೊತೆಗಿದ್ದ ಸತ್ಯಮೂರ್ತಿ ಆನಂದೂರು ದಿಢೀರೆಂದು ಅಸ್ವಸ್ಥರಾದರು ವಾಂತಿ ಮಾಡಿ ಮಾಡಿ ಸುಸ್ತಾದ ಅವರು ಏದುಸಿರು ಬಿಡುತ್ತಾ ಆಕ್ಸಿಜನ್ಗಾಗಿ ಒದ್ದಾಡುವಂತಾಯಿತು ಅವರ ಪಕ್ಕದಲ್ಲಿದ್ದ ಪಿ ಆರ್ಒ ಕಲ್ಲೇಶ್ ಕೂಡ ವಾಂತಿ ಮಾಡಿ ಮಾಡಿ ಸುಸ್ತಾಗಿದ್ದರು ಇಬ್ಬರದ್ದು ಒಂದೇ ಸ್ಥಿತಿ ಯಾರೋ ಹೇಳಿದರು ಬಿಸಿ ನೀರಿದ್ದರೆ ತನ್ನಿ ಅಂತ ಆ ಹೊತ್ತಿನಲ್ಲಿ ಎಲ್ಲಿಂದ ತರೋದು ಬಿಸಿನೀರನ್ನು ಆದರೂ ನಾನು ಎದ್ದು ಟೆಂಟ್ನಿಂದ ಹೊರಗೆ ಓಡಿದೆ ಕತ್ತಲೋ ಕತ್ತಲು ಏನೇನೂ ಕಾಣಿಸೋದು ಕರೆಂಟ್ ಇಲ್ಲ ಬೆಳಕಿಲ್ಲ ಅಂದಾಜು ಮೇಲೆ ನಡೆಯುತ್ತಾ ಮುನ್ನುಗ್ಗಿದೆ ಎದುರು ಬೃಹತ್ತಾದ ಶೀಟ್ ಕಟ್ಟಡ ನಮ್ಮಲ್ಲಿರುವ ದೊಡ್ಡ ದೊಡ್ಡ ಗೋದಾಮುಗಳನ್ನು ನೆನಪಿಸುವಂಥ ಸಾಲು ಸಾಲು ಕಟ್ಟಡಗಳು ಅದು ಯಾವ ಕಟ್ಟಡವೆಂದೂ ತಿಳಿಯದೆ ಅದರ ಬೃಹತ್ತಾದ ಬಾಗಿಲನ್ನು ಜೋರಾಗಿಯೇ ಬಡಿದೆ ರಣಕತ್ತಲು ಯಾರೋ ಬಾಗಿಲು ತೆರೆದರಾದರೂ ಹಿಂದಿಯಲ್ಲಿ ಬಾಯಿಗೆ ಬಂದ ಹಾಗೆ ಬೈದರು ಕೊನೆಗೆ ಟಾರ್ಚ್ ಬೆಳಕಲ್ಲಿ ನನ್ನ ಮುಖ ನೋಡಿ ಯಾಕೆ ಬಂದಿದ್ದೀಯ ಏನಾಗಬೇಕಾಗಿತ್ತು ಎಂದು ಪ್ರಶ್ನಿಸಿದ ಹಾಟ್ ವಾಟರ್ ಅಂದೆ ಆತ ಮರು ಮಾತಾಡದೆ ಒಳಹೋಗಿ ಬಿಸಿನೀರು ತಂದುಕೊಟ್ಟ ನಾನು ಹೊರಡುತ್ತಿರುವಂತೆಯೇ ಮತ್ತೆ ಕರೆದು ಹೇಳಿದ ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ಗೊತ್ತಿಲ್ಲ ಆದರೆ ನಿನ್ನನ್ನು ನೋಡಿದರೆ ದಕ್ಷಿಣ ಭಾರತದವನ ಹಾಗೆ ಕಾಣ್ತಿದ್ದೀಯಾ ಹುಷಾರ್ ವೈರಿ ಸೇನೆಗೆ ಸೇರಿದವನು ಅಂತ ನಮ್ಮವರೇ ನಿನ್ನನ್ನು ಹೊಡೆದು ಹಾಕಿಬಿಡುತ್ತಾರೆ ಈ ರಾತ್ರಿ ಇಂಥ ಟೈಟ್ ಸೆಕ್ಯುರಿಟಿ ಜಾಗದಲ್ಲಿ ಸುತ್ತುವುದು ಕೂಡ ಅಪಾಯಕಾರಿ ಎಂದು ಹೇಳುತ್ತಾ ಬಾಗಿಲೆಳೆದುಕೊಂಡ ನಾನು ಮತ್ತಷ್ಟು ಗಾಬರಿಯಿಂದ ಆ ಬಿಸಿ ನೀರಿನ ಜಗ್ ಹಿಡಿದುಕೊಂಡು ನಮ್ಮ ಟೆಂಟ್ ಸೇರಿಕೊಂಡೆ ಸತ್ಯಮೂರ್ತಿ ಆನಂದೂರು ಮತ್ತು ಕಲ್ಲೇಶ್ ಗಡಗಡ ನಡಗುತ್ತಿದ್ದರು ಕುಡಿಯಲು ಬಿಸಿ ನೀರು ಕೊಟ್ಟೆ ಎಲ್ಲರೂ ಆಶ್ಚರ್ಯದಿಂದ ನನ್ನನ್ನೇ ನೋಡಿದರು ನಾನು ಏನೋ ಸಾಹಸ ಮಾಡಿದವನಂತೆ ಫೋರ್ಸ್ ಕೊಟ್ಟೆ ಬಿಸಿ ನೀರು ಕುಡಿದವರೇ ನಿದ್ದೆಗೆ ಜಾರಿದರು ಸತ್ಯಮೂರ್ತಿ ಮತ್ತು ಕಲ್ಲೇಶ್ ಪಕ್ಕದಲ್ಲೇ ಕುಳಿತಿದ್ದ ಮತ್ತೊಬ್ಬ ಪಿ ಆರ್ ಒ ವಿಜಯ್ ಕುಮಾರ್ ಮೆಚ್ಚುಗೆಯಿಂದ ನನ್ನನ್ನೇ ನೋಡಿ ಕಣ್ಣು ಹೊಡೆದರು ಅದು ಅವರ ಸ್ಟೈಲು ಇನ್ನೇನು ನಾನು ಆ ಬರಡು ನೆಲದಲ್ಲಿ ಮಲಗಬೇಕು ಎನ್ನುವಾಗ ಜೋರಾದ ಬೂಟಿನ ಸದ್ದು ತಕ್ಷಣವೇ ಹತ್ತಾರು ಸೈನಿಕರು ಬಂದು ನಮ್ಮ ಟೆಂಟ್ ಸೇರಿಕೊಂಡರು ಸಾರಿ ಅದು ನಮ್ಮ ಟೆಂಟಲ್ಲ ಅವರ ಟೆಂಟು ಬಂದವರೇ ಕುಕ್ಕರಗಾಲಲ್ಲಿ ಸುತ್ತಲೂ ಕುಳಿತರು ನಡುವೆ ಒಣರೊಟ್ಟಿಯ ರಾಶಿ ಆ ಹೊತ್ತಿನಲ್ಲಿ ಯಾರು ತಂದು ಹಾಕಿದರೋ ಗೊತ್ತಿಲ್ಲ ಎಲ್ಲರೂ ಗಬಗಬ ತಿಂದರು ನೀರು ಕುಡಿದರು ಅವರ ಊಟ ಮುಗಿದಿತ್ತು ಎದ್ದು ಹೊರಟೆಯೇ ಬಿಟ್ಟರು ಮತ್ತೆಲ್ಲಿ ನಿದ್ದೆ ಮಾರನೆ ಮುಂಜಾನೆ ಹೊರಟು ಲಡಾಖ್ ಮಾರ್ಗವಾಗಿ ಲೇಹ್ ಸೇರಿಕೊಂಡಾಗ ಸಂಜೆಯ ಹೊತ್ತು ಮತ್ತೆ ಆಕ್ಸಿಜನ್ ಇಲ್ಲದೆ ಉಸಿರಾಟದ ತೊಂದರೆ ಉಂಟಾಯಿತು ಎರಡೇ ಎರಡು ಹೆಜ್ಜೆ ಹಾಕಿದರೂ ಸಾಕು ಏದುಸಿರು ಕುತ್ತಿಗೆ ಬಿಗಿದಿಟ್ಟ ಅನುಭವ ಲೇಹ್ನಲ್ಲಿ ನಮಗಾಗಿ ರೂಮುಗಳನ್ನು ಕಾದಿರಿಸಿದ್ದರು ಯೋಗೇಶ್ ಒಂದು ರೂಮಲ್ಲಿ ನಾನು ಮತ್ತು ಮೈಸೂರು ಹರೀಶ್ ಸೇರಿಕೊಂಡೆವು ಮಾರನೇ ಮುಂಜಾನೆಯೇ ಚಿತ್ರೀಕರಣ ವೀಕ್ಷಣೆಗೆ ತೆರಳಿದ್ದಾಯಿತು ಅದು ಯುದ್ಧದ ದೃಶ್ಯದ ಚಿತ್ರೀಕರಣ ಭಯಂಕರ ಕಷ್ಟ ಬಿದ್ದು ಕೆಲಸ ಮಾಡಿದರು ಎಲ್ಲರಿಗೂ ಆಕ್ಸಿಜನ್ ಸಮಸ್ಯೆ ಮಧ್ಯಾಹ್ನ ರೋಟಿ ದಾಲ್ ಸಂಜೆ ಮಾಂಸದೂಟ ಯಾವ ಪ್ರಾಣಿಯ ಮಾಂಸವೋ ಗೊತ್ತಿಲ್ಲ ನಾನಂತೂ ಉಪವಾಸ ಕೂತೆ ರಾತ್ರಿ ಹತ್ತು ಗಂಟೆಗೆ ನಾನು ಮತ್ತು ಮೈಸೂರು ಹರೀಶು ಮಾತನಾಡುತ್ತಾ ಕುಳಿತಿದ್ದೆವು ಇದ್ದಕ್ಕಿದ್ದಂತೆ ಏನಾಯಿತೋ ಗೊತ್ತಿಲ್ಲ ಹರೀಶ್ ಉಸಿರಾಡುವುದನ್ನೇ ನಿಲ್ಲಿಸಿಬಿಟ್ಟವರಂತೆ ಹಾಸಿಗೆ ಮೇಲೆ ಬಿದ್ದುಕೊಂಡರು ನಾನು ಗಾಬರಿ ಬಿದ್ದೆ ಬಿಸಿ ನೀರು ಬೇಕಾ ಅಂದೆ ಬೇಡ ಅಂತ ಸನ್ನೆ ಮಾಡಿದರು ಇಂಥ ಸಂದರ್ಭದಲ್ಲಿ ನುಂಗುವಂಥ ಮಾತ್ರೆಗಳೇನಾದರೂ ಇದೆಯಾ ಅಂತ ಕೇಳಿದೆ ಹರೀಶ್ ಸ್ವತಃ ಮೆಡಿಕಲ್ ರೆಪ್ಪಾಗಿದ್ದವರು ಏನಾದರೂ ತಮಗೆ ತಾವೇ ಟ್ರೀಟ್ಮೆಂಟ್ ಮಾಡಿಕೊಳ್ಳುತ್ತಾರೆ ಅಂತ ಅವರ ಮುಖವನ್ನೇ ನೋಡಿದೆ ಬಿಳಿಚಿಕೊಂಡಿದ್ದರು ಮತ್ತಷ್ಟು ಗಾಬರಿ ಆಯಿತು ಯಾರೇನಾದರೂ ಕರೀಲಾ ಅಂದೆ ಬೇಡ ಅಂದರು ಅವರಿಗಿದು ಮಾಮೂಲಂತೆ ಹೀಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಗಿ ನಂತರ ಸರಿ ಹೋಗುತ್ತದೆಯಂತೆ ಆದರೆ ಅರ್ಧ ಗಂಟೆ ಆದರೂ ಹರೀಶ್ ಸರಿ ಹೋಗಲಿಲ್ಲ ನಾನು ಗಾಬರಿಯಿಂದ ಹೊರ ಹೋಗಲು ಹೊರಟೆ ಯಾರನ್ನಾದರೂ ಸಹಾಯಕ್ಕೆ ಕರೆಯೋಣ ಅಂತ ಆದರೆ ಹರೀಶ್ ಬಿಡಲಿಲ್ಲ ಅವರು ಏದುಸಿರು ಬಿಡುತ್ತಾ ಮಾತಾಡತೊಡಗಿದರು ನನಗೆ ಇದು ಹೊಸತೇನಲ್ಲ ನಿಮಗೆ ಹೊಸತು ಇತ್ತೀಚೆಗೆ ಉಸಿರಾಟದ ತೊಂದರೆ ಪದೇ ಪದೇ ಆಗುತ್ತಿದೆ ಈ ಹೊತ್ತಿನಲ್ಲಿ ನಾನು ನಿದ್ದೆ ಮಾಡಬಾರ್ದು ನಿದ್ದೆಗೆ ಜಾರಿದರೆ ಅಷ್ಟೇ ಹಣ ತೆಗೆದುಕೊಂಡು ಹೋಗಬೇಕು ಒಂದು ಕೆಲಸ ಮಾಡಿ ಸಾರ್ ಸುಮ್ಮನೆ ಏನಾದರೂ ಮಾತಾಡ್ತಾ ಇರಿ ಒಟ್ಟಿನಲ್ಲಿ ನನಗೆ ನಿದ್ದೆ ಬಾರದಂತೆ ನೋಡಿಕೊಳ್ಳಿ ಅಂತಂದು ಬಿಟ್ಟರು ಹರೀಶ್ ಒಳ್ಳೆ ಪಜೀತಿಗೆ ಇಟ್ಕೊಂಡು ಬಿಡ್ತು ಯಾರನ್ನಾದರೂ ಕರಿತೀನಿ ಎಂದೆ ಬೇಡ ಅಂದರು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನಾನು ರಾತ್ರಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಮಾತಾಡಲು ಶುರು ಮಾಡಿಕೊಂಡೆ ನೋಡಿ ಮುಂಜಾನೆ ಆರರ ತನಕ ಮಾತಾಡ್ತಲೇ ಇದ್ದೆ ಅದೇನೇ ನೀವು ಮಾತಾಡಿದನು ಆ ಪರಮಾತ್ಮನಿಗೆ ಗೊತ್ತು ಒಟ್ಟಿನಲ್ಲಿ ಹರೀಶ್ ರಾತ್ರಿ ಪೂರ್ತ ನಿದ್ದೆ ಮಾಡದಂತೆ ತಡೆದೆ ನನ್ನ ಬದುಕಿನಲ್ಲಿ ಇದೊಂದು ಮರೆಯಲಾಗದ ಘಟನೆಯಾಗಿ ಉಳಿಯಿತು ಹರೀಶ್ಗೆ ನಿಜವಾಗಿಯೂ ಅನಾರೋಗ್ಯದ ತೊಂದರೆ ಕಾಡಿತ್ತೋ ಅಥವಾ ನನ್ನನ್ನು ಕಿಂಡಲ್ ಮಾಡಲೆಂದೇ ನಾಟಕವಾಡಿದರೋ ಗೊತ್ತಿಲ್ಲ ಮಾರನೇ ದಿನ ತುಂಬ ಚಟುವಟಿಕೆಯಿಂದಿದ್ದರು ನಾನು ಮಾತ್ರ ನಿದ್ದೆ ಇಲ್ಲದೆ ಮಂಕಾಗಿದ್ದೆ ಅಷ್ಟರಲ್ಲಿ ಭಾನುವಾರ ಕಳೆದು ಸೋಮವಾರವಾಗಿತ್ತು ನಾನು ಬೆಂಗಳೂರಿಗೆ ಹೊರಡಬೇಕಾದ ದಿನ ಮಂಗಳವಾರ ಅದು ಕರ್ತವ್ಯದ ಕರೆ ನಾನು ಬೆಂಗಳೂರಿಗೆ ಹೋಗುವುದು ತಡವಾದರೆ ಶುಕ್ರವಾರದ ಸಿನಿಮಾ ಪುಟ ಖಲಾಸ್ ನನ್ನ ಜಾಮ್ ಖಲಾಸ್ ಆದರೆ ಯೋಗೀಶ್ ನಾನು ಹೊರಡಬಹುದಾದ ಸೂಚನೆಯನ್ನೇ ಕೊಟ್ಟಿಲ್ಲ ನಾನು ನೆನಪಿಸಿದೆ ಬೆಂಗಳೂರಿನಿಂದ ಹೊರಡುವಾಗ ಹಾಕಿದ ಕಂಡೀಷನ್ನನ್ನು ಮತ್ತೆ ಮತ್ತೆ ನೆನಪಿಸಿದೆ ಬುಧವಾರವೇ ನಾನು ಬೆಂಗಳೂರಿನಲ್ಲಿ ಇರಬೇಕಾದ ಅಗತ್ಯವನ್ನು ಹೇಳಿಕೊಂಡೆ ಯೋಗೇಶ್ ಕಿವಿಗೆ ಹಾಕಿಕೊಳ್ಳಲಿಲ್ಲ ನನಗೆ ರೇಗಿತ್ತು ಸ್ವಲ್ಪ ಜೋರಾದ ವಾಯ್ಸ್ನಲ್ಲಿ ಬಿಸಿ ಮುಟ್ಟಿಸಿದೆ ಕೊನೆಗೆ ಅನಿವಾರ್ಯವಾಗಿ ವಿಮಾನ ಟಿಕೆಟ್ ಬುಕ್ ಮಾಡಿಸಿ ನನ್ನನ್ನು ಕಳುಹಿಸಿಕೊಟ್ಟರು ಈಗಲೂ ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಯೂರಿರುವ ಎರಡು ಘಟನೆಗಳೆಂದರೆ ಒಂದು ಸೈನಿಕರ ಟೆಂಟ್ನ ಬಿಸಿನೀರು ಇನ್ಸಿಡೆಂಟ್ ಮತ್ತು ಎರಡನೆಯದು ಮೈಸೂರು ಹರೀಶ್ ಏದುಸಿರು ಪ್ರಸಂಗ